ಮಾರ್ಕೋನಹಳ್ಳಿ ಡ್ಯಾಮ್ಗೆ ಡೇಂಜರ್ ಎದುರಾಗ್ತಾ ಇದೆ. ಡ್ಯಾಮ್ ಸುತ್ತಮುತ್ತ ಇರುವಂತಹ ಜನರೇ ಸ್ವಲ್ಪ ಹುಷಾರಾಗಿರಿ. ಮಾರ್ಕೋನಹಳ್ಳಿ ಡ್ಯಾಮ್ನಲ್ಲಿ ದಿಢೀರ್ ಅಂತ ಹೇಳಿ ಕಳಚು ಬಿದ್ದಿದೆ ತಾತ್ಕಾಲಿಕ ಗೇಟ್. ಸುತ್ತಮುತ್ತಲ ಹಳ್ಳಿಗಳ ಜನರಿಗೆ ಈ ಕಾರಣದಿಂದಾಗಿ ಆತಂಕ ಶುರುವಾಗಿದೆ. ದಶಕಗಳ ಬಳಿಕ ಉಕ್ಕಿದ ನೀರು ಕಂಡು ಆತಂಕ ಎದುರಾಗ್ತಾ ಇದೆ. ತುಮಕೂರು ಜಿಲ್ಲೆ ಕುಣಿಗಲ್ನ ಮಾರ್ಕೋನಹಳ್ಳಿ ಡ್ಯಾಮ್ನಲ್ಲಿ ಡೇಂಜರ್ ಪರಿಸ್ಥಿತಿ ಉಂಟಾಗುತ್ತಾ ಅನ್ನುವಂತಹ ಆತಂಕ ಸ್ಥಳೀಯರಲ್ಲಿ ಕಾಡ್ತಾ ಇದೆ. ಹೆಚ್ಚುವರಿ ತಾತ್ಕಾಲಿಕ ಗೇಟ್ ಕಳಚಿ ಬಿದ್ದು ಭಾರಿ ನೀರು ಹೊರಕ್ಕೆ ಹೋಗ್ತಾ ಇದೆ. ಗಮನಿಸ್ತಾ ಇದ್ದೀವಿ ವಿಜುವಲ್ಗಳಲ್ಲಿ ಕೂಡ ಐದು ಗೇಟ್ಗಳ ಜೊತೆ ತಾತ್ಕಾಲಿಕ ಗೇಟ್ಗಳನ್ನ ಕೂಡ ನಿರ್ಮಿಸಲಾಗಿತ್ತು. ಒಂದು ವೇಳೆ ಮಳೆ ನೀರು ಜಾಸ್ತಿ ಆಯಿತು ಅಥವಾ ಡ್ಯಾಮ್ನಲ್ಲಿ ನೀರಿನ ಮಟ್ಟ ಜಾಸ್ತಿ ಆಯಿತು ಅಂತ ಸಂದರ್ಭದಲ್ಲಿ ಈ ಐದು ಗೇಟ್ಗಳೇನಿದೆ ಇದರಲ್ಲಿ ಯಾವ್ದಾದ್ರೂ ತೆಗೆಯೋದಕ್ಕಾಗ್ಲಿಲ್ಲ ಅಥವಾ ಯಾವ್ದಾದ್ರೂ ಒಂದು ಕಾರಣಗಳಿಂದ ತಾತ್ಕಾಲಿಕ ಗೇಟ್ ಅನ್ನ ಬಳಸಲಾಗ್ತಿತ್ತು. ಆದ್ರೆ ಈಗ ನೀರಿನ ವೇಗ ಆ ನೀರಿನ ಮಟ್ಟ ಜಾಸ್ತಿ ಆಗ್ತಿರೋದ್ರಿಂದ ತಾತ್ಕಾಲಿಕ ಗೇಟ್ ತಾನಾಗೆ ಕಳಚಿ ಬಿದ್ದಿದೆ. ಐದು ಗೇಟ್ನಲ್ಲಿ ಯಾವ್ದಾದ್ರು ಸಮಸ್ಯೆ ಆಯ್ತು ಅಂತ ಹೇಳಿದ್ರೆ ಮಾತ್ರ ತಾತ್ಕಾಲಿಕ ಗೇಟ್ ಅನ್ನ ಬಳಸಲಾಗ್ತಿತ್ತು. ಆದ್ರೆ ಸೈಪನ್ ಸ್ಪೀಡ್ ನಿಂದಾಗಿ ಗೇಟ್ ಅನ್ನ ಹೊರತೆಗೆಯಲಾಗದಂತಹ ಸ್ಥಿತಿ ಸದ್ಯ ಉಂಟಾಗಿರುವಂತದ್ದು. ಜೊತೆಗೆ ಕೆಲಸಗಾರರು ಕೂಡ ಸೈಪನ್ ವೇಗಕ್ಕೆ ಕೊಚ್ಚಿ ಹೋಗುವಂತಹ ಆತಂಕ ಎದುರಾಗ್ತಾ ಇದೆ. ನದಿ ಪಾತ್ರಕ್ಕೆ ಭಾರಿ ಪ್ರಮಾಣದ ನೀರು ಕೂಡ ಹರಿದು ಬರ್ತಾ ಇರುವಂತದ್ದು. ಕೆಟಿಪಾಳ್ಯ, ಬೆಟ್ಟಹಳ್ಳಿ, ತೊರೆಹಳ್ಳಿ, ಮಾರ್ಕೋನಹಳ್ಳಿ, ಬಿಸಿನೆಲೆ, ಕಾಡಶೆಟ್ಟಿಹಳ್ಳಿ ಸೇರಿದಂತೆ ಸುಮಾರು 15 ಹಳ್ಳಿಗಳಿಗೆ ಸದ್ಯ ಆತಂಕ ಎದುರಾಗ್ತಾ ಇದೆ. ಭತ್ತ, ರಾಗಿ, ಕಬ್ಬು, ತೆಂಗು ಹಾಗೆ ಅಡಿಕೆ ತೋಟಕ್ಕೆ ನೀರು ಕೂಡ ನುಗ್ತಾ ಇರುವಂತದ್ದು. ಹೀಗಾಗಿ ಸ್ಥಳೀಯರಲ್ಲಿ ಆತಂಕ ಮನೆ ಮಾಡ್ತಾ ಇದೆ. ಐದು ಗೇಟ್ನಲ್ಲಿ ಯಾವ್ದಾದ್ರು ಸಮಸ್ಯೆ ಆಯಿತು ಅಥವಾ ನೀರಿನ ಮಟ್ಟ ಜಾಸ್ತಿ ಆಯಿತು ಅಂತ ಹೇಳಿದ್ರೆ ಮಾತ್ರ ಈ ತಾತ್ಕಾಲಿಕ ಗೇಟ್ಗಳನ್ನ ಬಳಕೆ ಮಾಡ್ಕೊಳ್ಳಾಗ್ತಿತ್ತು. ಆದ್ರೆ ಈಗ ತಾತ್ಕಾಲಿಕ ಗೇಟ್ ಏನಿದೆ ಅದು ಕಳಚಿ ಬಿದ್ದಿರೋದ್ರಿಂದ ಜನರಲ್ಲಿ ಆತಂಕ ಎದುರಾಗ್ತಾ ಇರುವಂತದ್ದು. ಬೇರೆ ಯಾವ್ದಾದ್ರು ಅವಘಡ ಆಗಬಹುದಾ ಇದರಿಂದ ಅಂತ ಹೇಳಿ, ನದಿ ಪಾತ್ರದ ಭಾರಿ ಪ್ರಮಾಣ ನೀರು ಹರಿದು ಬರ್ತಾ ಇರೋದ್ರಿಂದ ಅಲ್ಲಿನ ಪ್ರದೇಶಗಳ ಜನರು ಕೂಡ ಆತಂಕಕ್ಕೊಳಗಾಗ್ತಾ ಇದ್ದಾರೆ. ಪ್ರವಾಹ ಪರಿಸ್ಥಿತಿ ಎದುರಾಗಬಹುದು ಅನ್ನುವಂತ ಕಾರಣಕ್ಕೆ ಇನ್ನು ಸೈಪನ್ ಸ್ಪೀಡ್ ನಿಂದಾಗಿ ಗೇಟ್ ಅನ್ನ ಹೊರತೆಗೆಯೋದಕ್ಕೆ ಆಗದಿರುವಂತಹ ಸ್ಥಿತಿ ಉಂಟಾಗಿರುವಂತದ್ದು. ಜೊತೆಗೆ ಅಲ್ಲೇನಾದ್ರು ಕೆಲಸಗಾರರು ಏನಾದ್ರು ಸರಿ ಮಾಡ್ತೀವಿ ಅಂತ ಹೋಗೋದಿದ್ರು ಕೂಡ ಆ ಸೈಪನ್ ವೇಗಕ್ಕೆ ಕೊಚ್ಚಿ ಹೋಗುವಂತಹ ಆತಂಕ ಇದೆ. ಹೀಗಾಗಿ ಅದನ್ನ ಕೂಡ ಸರಿಪಡಿಸುವಂತಹ ಸದ್ಯದ ಪರಿಸ್ಥಿತಿ ಅಲ್ಲಿಲ್ಲ. ಗಮನಿಸ್ತಾ ಇದ್ವಿ ವಿಜುವಲ್ಗಳಲ್ಲಿ ಕೂಡ ಡ್ಯಾಮ್ನ ಮಟ್ಟ ಈಗಾಗಲೇ ತುಂಬಿರುವಂಥದ್ದು. ಎಷ್ಟು ಮಟ್ಟದವರೆಗೂ ನೀರು ತುಂಬೋದಕ್ಕೆ ಅವಕಾಶ ಇರುತ್ತೋ ಆಲ್ರೆಡಿ ಅದು ಕ್ರಾಸ್ ಆಗಿಬಿಟ್ಟಿದೆ. ಹೀಗಾಗಿ ಆ ವೇಗಕ್ಕೆ ಬಹುಶಃ ಅಲ್ಲಿರುವಂತಹ ನೀರಿನ ಸಮಸ್ಯೆ ಜಾಸ್ತಿ ಇರೋದಕ್ಕೆ ಆ ತಾತ್ಕಾಲಿಕ ಗೇಟ್ ಓಪನ್ ಆಗಿದೆ ಅನ್ಸುತ್ತೆ. ಅಲ್ಲಿಂದ ಎಷ್ಟರ ಮಟ್ಟಿಗೆ ನೀರು ಹೊರಬರ್ತಾ ಇದೆ ಅಂತ ಹೇಳಿ ಗಮನಿಸ್ತಾ ಇದ್ದೀವಿ. ನೀರು ಹೆಚ್ಚಿನ ಪ್ರಮಾಣದಲ್ಲಿ ಹೊರಕ್ಕೆ ಹೋಗ್ತಾ ಇರೋದ್ರಿಂದ ಸುತ್ತಮುತ್ತಲ ಪ್ರದೇಶಗಳು ಕೂಡ ಜಲಾವೃತ ಆಗ್ತಾ ಇದೆ. ಕೆಲವೊಂದಷ್ಟು ಬೆಳೆಗಳನ್ನ ಬೆಳೆಯಲಾಗಿತ್ತು, ಕಬ್ಬಾಗಿರಬಹುದು ಅಥವಾ ಭತ್ತ, ಕಬ್ಬು, ರಾಗಿ ಈ ರೀತಿ ಏನೆಲ್ಲ ಬೆಳೆಯನ್ನು ಬೆಳೆಯಲಾಗಿತ್ತು ಅವುಗಳು ಕೂಡ ಜಲಾವೃತ ಆಗ್ತಿರೋದ್ರಿಂದ ಅದರಲ್ಲೂ ಹಾನಿಯಾಗತ್ತೆ. ಮತ್ತೊಂದು ಕಡೆ ಅಡಿಕೆ, ತೆಂಗು ಅಂತ ಹೇಳಿ ತುಮಕೂರು ಅಂತ ಹೇಳಿದ ತಕ್ಷಣ ತೆಂಗು ನೆನಪಿಗೆ ಬರುತ್ತೆ. ಆದರೆ ಆ ತೋಟಗಳಿಗೂ ಕೂಡ ನೀರು ಜಾಸ್ತಿ ಮಟ್ಟದಲ್ಲಿ ನಿಲ್ತಾ ಇರೋದ್ರಿಂದ ಅಲ್ಲೂ ಕೂಡ ಸಾಕಷ್ಟು ಅಪಾರ ಪ್ರಮಾಣದ ಹಾನಿ ಉಂಟಾಗುವಂತಹ ಸಾಧ್ಯತೆ ಇರುವಂಥದ್ದು. ಮತ್ತೊಂದು ಕಡೆ ಮುಳುಗಡೆ ಆಗುವಂತಹ ಅಂದರೆ ಪ್ರವಾಹ ಭೀತಿ ಎದುರಾಗುವಂತಹ ಸಾಧ್ಯತೆ ಜಾಸ್ತಿ ಇರೋದ್ರಿಂದ ಸದ್ಯ ಸುತ್ತಮುತ್ತಲ ನಿವಾಸಿಗಳು ಕೂಡ ಈಗಾಗಲೇ ಆತಂಕದಲ್ಲಿದ್ದಾರೆ. ಗಮನಿಸ್ತಾ ಇದ್ದೀವಿ ನೀರು ಎಷ್ಟರ ಮಟ್ಟಿಗೆ ಹೊರಹರಿವು ಇದೆ ಅಂಥೇಳಿ. ಈ ಡ್ಯಾಮ್ನ ತಾತ್ಕಾಲಿಕ ಗೇಟ್ ಕಳಚಿ ಬಿದ್ದಿರೋದ್ರಿಂದ ಮತ್ತಷ್ಟು ಆತಂಕ ಮನೆ ಮಾಡ್ತಾ ಇದೆ ಸ್ಥಳೀಯರಲ್ಲಿ. ಯಾವ ಟೈಮ್ನಲ್ಲಿ ಬೇಕಾದರೂ ಪ್ರವಾಹ ಪರಿಸ್ಥಿತಿ ಉಂಟಾಗಬಹುದು ಅಂಥೇಳಿ. ಮಳೆ ಬೇರೆ ಎಡಬಿಡದೆ ಸುರಿತಾ ಇದೆ. ಇನ್ನು ಒಂದಷ್ಟು ದಿನ ಮಳೆ ಇದೇ ರೀತಿ ಸುರಿತಾ ಹೋಯಿತು ಅಂತ ಹೇಳಿದ್ರೆ ಡ್ಯಾಮ್ನಲ್ಲಿ ಮತ್ತಷ್ಟು ನೀರು ಜಾಸ್ತಿ ಆಗುತ್ತೆ. ಬೇರೆ ಬೇರೆ ನದಿಗಳಿಂದ ಹರಿದುಕೊಂಡು ಬರುವಂತಹ ನೀರು ಡ್ಯಾಮ್ನಲ್ಲಿ ಎಲ್ಲಿವರೆಗೂ ಶೇಖರಣೆ ಆಗಬಹುದು ಅಲ್ಲಿ ತನಕ ಶೇಖರಣೆ ಮಾಡಬಹುದು. ಆದರೆ ಆ ಮಟ್ಟ ಮೀರಿದ ನಂತರದಲ್ಲಿ ಡ್ಯಾಮ್ನ ಕೂಡ ಡ್ಯಾಮ್ನ ಗೇಟ್ನ ಓಪನ್ ಮಾಡಲಾಗುತ್ತೆ. ಆದರೆ ಅದಕ್ಕೂ ಮೊದಲೇ ಈ ರೀತಿ ಅವಘಡ ಆಗಿದೆ. ತಾತ್ಕಾಲಿಕ ಗೇಟ್ ಕಳಚಿ ಬಿದ್ದಿದೆ. ಅದನ್ನು ಕೆಲಸವನ್ನು ಸರಿ ಮಾಡುವಂತಹ ಕೆಲಸ ಕೂಡ ಸದ್ಯದ ಪರಿಸ್ಥಿತಿಯಲ್ಲಿ ಆಗೋದಿಲ್ಲ. ಅಷ್ಟರ ಮಟ್ಟಿಗೆ ನೀರು ಹರಿತಾ ಇದೆ. ಸೊ ಇವೆಲ್ಲವನ್ನ ಗಮನಿಸ್ತಾ ಹೋದ್ರೆ ಮುಂದಿನ ದಿನಗಳಲ್ಲೂ ಕೂಡ ಇದೇ ರೀತಿ ಹೆಚ್ಚಿನ ಮಳೆ ಆಯಿತು ಅಂತ ಹೇಳಿದ್ರೆ ಅಲ್ಲಿನ ಜನರಿಗೆ ಕೆಲವೊಂದಷ್ಟು ಅಪಾಯಗಳಾಗುವಂತಹ ಆತಂಕದ ಪರಿಸ್ಥಿತಿ ಸದ್ಯ ಮನೆ ಮಾಡ್ತಾ ಇದೆ ಅಲ್ಲಿ.